ಅಂತಹ ಮಂತ್ರಾಲಯ ಪ್ರಭುಗಳೇ ತಾವು ಅತ್ಯಪೂರ್ವವಾದ ಪರಿಮಳ ಅನ್ನುವ ಟಿಪ್ಪಣಿಯನ್ನು ಶ್ರೀಮನ್ ನ್ಯಾಯಸ್ವದೆಗೆ ರಚನೆ ಮಾಡಿದ್ದೀರಿ ಅದರ ಉದಯ ಹೇಗಾಯಿತು ಅಂದರೆ ಬ್ರಹ್ಮದೇವರ ಹೆಂಡತಿ ಸರಸ್ವತಿ ದೇವಿಯರು ಅವರು ಒಮ್ಮೆ ನರ್ತನ ಮಾಡಬೇಕು ಅಂತ ಅವರಿಗೆ ಆಸೆ ಬಂತಂತ ಇಚ್ಛೆ ಬಂತು ನಾಟ್ಯಶಾಸ್ತ್ರಕ್ಕೆ ಅಭಿಮಾನಿ ವಿದ್ಯೆಗೆ ಅಭಿಮಾನಿ ಸರಸ್ವತಿ ಅವಳು ಅಂದ್ಕೊಂಡ್ಲು ನಾನು ನರ್ತನ ಮಾಡಬೇಕಾದ್ರೆ ಉತ್ತಮವಾದ ವೇದಿಕೆ ರಂಗಸ್ಥಳ ಬೇಕು ಜಗತ್ತಿನಲ್ಲಿ ಲೋಕದಲ್ಲಿ ಸ್ವಲ್ಪ ಪ್ರಸಿದ್ಧರಾದರೂ ಸಾಕು ಅವರು ಅವ್ರ ಪ್ರೋಗ್ರಾಮ್ ಕೊಡಲಿಕ್ಕೆ ಸ್ಟೇಜ್ ಎಂಥದ್ದು ನೋಡ್ತಾರೆ ಜನ ಎಂಥವ್ರು ಬರ್ತಾರೆ ನೋಡ್ತಾರೆ ಎಷ್ಟು ಜನ ಬರ್ತಾರೆ ನೋಡ್ತಾರೆ ಅಂಥದ್ರಲ್ಲಿ ವಿದ್ಯೆಗೆ ಅಭಿಮಾನಿಯಾದ ಸರಸ್ವತಿ ತಾನು ನರ್ತನ ಮಾಡಬೇಕಾದ್ರೆ ರಂಗಸ್ಥಳವನ್ನು ಆಯ್ಕೆ ಮಾಡಿಕೊಳ್ತಾ ಇದ್ದಾಳೆ ಅವಳದು ಒಂದೇ ಕಂಡೀಷನ್ ರಂಗಸ್ಥಳ ಮಡಿ ಮಡಿಮಡಿಯಾಗಿರಬೇಕು ಚೇತನಮಯವಾಗಿರಬೇಕು ಜಡವಾದ ರಂಗಸ್ಥಳದಲ್ಲಿ ನಾನು ನರ್ತನ ಮಾಡೋಲ್ಲ ಯಾವ ನರ್ತನ ಸ್ಥಳ ಸ್ಟೇಜು ಚೇತನಮಯವಾಗಿದೆಯೋ ನೋಡೋಣ ಅಂತ ಸರಸ್ವತಿ ದೇವಿಯರು ಎಲ್ಲ ಕಡೆ ನೋಡ್ತಾ ಇರುವಾಗ ರಾಯರ ನಾಲಿಗೆಯನ್ನು ನೋಡಿದ್ಲಂತೆ ಭಾರಿ ಆನಂದ ಆಯ್ತಂತೆ ಇಷ್ಟು ಉತ್ತಮವಾದ ರಂಗಸ್ಥಳ ಎಲ್ಲಿ ಬೇರೆ ಎಲ್ಲಿದೆ ಹಾಗಾದರೆ ನಾನು ನರ್ತನ ಮಾಡೋದಾದರೆ ರಾಘವೇಂದ್ರ ಸ್ವಾಮಿಗಳ ನಾಲಿಗೆಯಲ್ಲಿ ನರ್ತನ ಮಾಡಬೇಕು ಅಂತ ಅಂದುಕೊಂಡು ಸರಸ್ವತಿ ದೇವಿಯರು ದೇವಲೋಕದ ಮಂದಾರ ಮಲ್ಲಿಗೆಯ ಮೊಗ್ಗನ್ನು ಮುಡಿದಿದ್ದಾರೆ ಎಲ್ಲ ಆಭರಣವನ್ನು ಹಾಕಿಕೊಂಡು ಅಲಂಕಾರ ಮಾಡಿಕೊಂಡಿದ್ದಾರೆ ಸಾಮಾನ್ಯವಾಗಿ ಅಲಂಕಾರ ಮಾಡಿಕೊಳ್ಳೋದು ಬೇರೆ ಡ್ಯಾನ್ಸ್ ಪ್ರೋಗ್ರಾಮ್ ಇದೆ ಅಂದರೆ ಅಲಂಕಾರ ಮಾಡಿಕೊಳ್ಳೋದೇ ಬೇರೆ ಸರಸ್ವತಿ ದೇವಿಯರು ನರ್ತನಕ್ಕಾಗಿ ಅನೇಕ ಭೂಷಣದಿಂದ ಭೂಷಿತರಾಗಿ ತುರುಬನ್ನು ಗಂಟಾಕಿ ಅದರ ಸುತ್ತ ಮಲ್ಲಿಗೆ ದಂಡೆಯನ್ನು ಮುಡಿದು ಬಹಳ ಪ್ರೀತಿಯಿಂದ ಈ ರಾಯರ ನಾಲಿಗೆಯಲ್ಲಿ ನರ್ತನ ಮಾಡೋಣ ಅಂತ ಸತ್ಯಲೋಕದಿಂದ ಆರು ಲೋಕಗಳಿಂದ ಕೆಳಗಿಳಿದು ಭೂಮಿಯಲ್ಲಿರುವ ರಾಯರ ನಾಲಿಗೆಯಲ್ಲಿ ಬಂದು ನಿಂತಲಂತೆ ದೂರದಿಂದ ನೋಡುವಾಗ ಕಂಡದ್ದಕ್ಕಿಂತಲೂ ಹತ್ತಿರದಿಂದ ನೋಡುವಾಗ ರಾಯರ ನಾಲಿಗೆ ಇನ್ನೂ ಪರಿಶುದ್ಧವಾಗಿತ್ತು ಇಷ್ಟು ಒಳ್ಳೆ ಸ್ಟೇಜ್ ಸಿಕ್ಕಿದೆಯಲ್ಲ ಅಂತ ತಾಯಿ ನರ್ತನ ಮಾಡಿದ್ದಾಳೆ ನಾಡುವಾಗ ಮಾಡುವಾಗ ಅವಳ ಹಾವ ಭಾವ ವನಪು ವಯ್ಯಾರ ಆ ಕೈ ಬಾಯಿ ಎಲ್ಲ ಹೀಗೆ ಮಾಡೋದು ಬಹಳ ತನ್ಮಯತೆಯಿಂದ ನರ್ತನ ಮಾಡಿದ್ದಾಳೆ ಮಾಡುವ ಸಂದರ್ಭದಲ್ಲಿ ಮುಡಿಯಲ್ಲಿ ಮುಡಿದ ಮಲ್ಲಿಗೆಯ ಮಗ್ಗು ಜಾರಿ ರಾಯರ ನಾಲಿಗೆಯಲ್ಲಿ ಬಿತ್ತಂತೆ ಆ ಮೊಗ್ಗಿನ ಒಟ್ಟಿಗೆ ರಾಯರ ಮಾತುಗಳು ಮಿಶ್ರಣ ಆಗಿಬಿಟ್ವಂತೆ ಅವೆರಡು ಮಿಕ್ಸಾಗಿ ಹೊರಗೆ ಬರುವಾಗ ಒಂದು ಗ್ರಂಥವಾಗಿ ಬಂತು ಅದೇ ಪರಿಮಳ ಅಂತ ತೀರ್ಥರು ಇಷ್ಟು ಅದ್ಭುತವಾಗಿ ವರ್ಣನೆ ಮಾಡ್ತಾರೆ ಧೀರಶ್ರೀ ರಾಘವೇಂದ್ರ ತ್ವದ ತುಲ ರಸನ ನೃತ್ಯ ಸ್ವಯಂಭೂ ಯೋಷಿಲ್ ಶ್ಲತಕುಸುಮತ ಜಾರಿಧ್ಲತಕುಸುಮತೀ ತ್ವಗಿರಸಿರಾ ಯಾಭಿ ಸಂ್ರಿ ನಿರವಧಿ ವಸುಧಾಶ್ರ ಸಾುಧಾ ಕ್ಷೋಣೀಗೀರ್ವಾಣಗಮ್ಯ ಪರಿಮಳಮತುಲ ಸಾಂಪ್ರತ ಸಂಪೇದೇ ಇಂತಹ ಅಪೂರ್ವವಾದ ಟಿಪ್ಪಣಿಯನ್ನು ರಚನೆ ಮಾಡಿದ ಮಂತ್ರಾಲಯ ಪ್ರಭುಗಳನ್ನು ಸ್ತೋತ್ರ ಮಾಡ್ತಾ ಇದ್ದಾರೆ ರಾಘವೇಂದ್ರ ಸ್ವಾಮಿಗಳು ಜೈತಿರ್ಥರ ತತ್ವಪ್ರಕಾಶಿಕ ಅಂತ ಒಂದು ಗ್ರಂಥ ಆಚಾರ್ಯರ ಭಾಷ್ಯಕ್ಕೆ ಅತ್ಯಪೂರ್ವವಾದ ವ್ಯಾಖ್ಯಾನ ಶ್ರೀಮಠಿಕಾ ಕತ್ಪಾದರು ಆಚಾರ್ಯರ ಮಾತನ್ನು ಜೈತೀರ್ಥರು ಅರ್ಥೈಸ್ತಾರೆ ಜೈತೀರ್ಥರ ಮಾತನ್ನು ವ್ಯಾಸತೀರ್ಥರು ಅರ್ಥೈಸ್ತಾರೆ ವ್ಯಾಸತೀರ್ಥರ ಮಾತನ್ನು ಮಂತ್ರಾಲಯ ಪ್ರಭುಗಳು ಅರ್ಥೈಸ್ತಾರೆ ಇದು ಕ್ರಮ ಜೈತೀರ್ಥರು ಅರ್ಥೈಸಿದ ಆಚಾರ್ಯರ ಮಾತುಗಳೇ ತತ್ವಪ್ರಕಾಶಿಕ ಆ ತತ್ವಪ್ರಕಾಶಿಕೆಗೆ ರಾಯರದು ಭಾವದೀಪ ಅನ್ನುವಂತಹ ಒಂದು ಉತ್ಕೃಷ್ಟವಾದ ಟಿಪ್ಪಣಿ ಜೈತೀರ್ಥರ ಆ ಗ್ರಂಥಕ್ಕೆ ರಾಯರು ಬರೆದ ಭಾವಪ್ರಕಾಶಿಕೆಯನ್ನು ವಾದಿರಾಜರು ವಾದೀಂದ್ರ ತೀರ್ಥರು ಬಹು ಸುಂದರವಾಗಿ ಸ್ತೋತ್ರ ಮಾಡ್ತಾ ಇದ್ದಾರೆ ಆಶ್ಚರ್ಯ ಅಂದರೆ ಅವ್ರು ಹೇಳ್ತಾರೆ ಪ್ರಾಯ ದೀಯ तनुतर विवृति ग्रंथवासो विदर्िधीर अल युवती अद्य श्री राघवेंद्र कौशेय प्रौढ़ौशेयर स्नेहायुक्त वसाना विहरति सुधिया ಅಗ್ರತ ಅಗ್ರತಸ್ವೈರಿಣೀವಾ ಭಾಷ್ಯ ಟೀಕಾಭಿಧಾನ ಸೂತ್ರ ಭಾಷ್ಯಕ್ಕೆ ಟೀಕಾರೂಪವಾಗಿರುವಂತಹ ತತ್ವಪ್ರಕಾಶಿಕೆಗೆ ರಾಘವೇಂದ್ರ ಸ್ವಾಮಿಗಳಿಂದ ರಚಿತವಾದ ಗ್ರಂಥ ಯಾವುದು ಭಾವಪ್ರಕಾಶಕ ಭಾವದೀಪ ಅದರ ಬಗ್ಗೆ ಹೇಳ್ತಾ ಟೀಕಾ ಅದು ಹೆಣ್ಣುಮಗಳು ಜೈತೀರ್ಥರು ಪಡೆದ ಮಗಳು ಕನ್ಯಾ ಜೈತೀರ್ಥರೇನು ಮಾಡಿದ್ರು ತಮ್ಮ ಕನ್ಯೆ ಟೀಕೆಯನ್ನು ವರನ ಜೊತೆಗೆ ಸೇರಿಸಿದ್ರು ವರ ಯಾರು ಭಾಷ್ಯ ಆಚಾರ್ಯರಿಂದ ರಚಿತವಾದ ಭಾಷ್ಯಗಳೇ ಗಂಡು ಅದರ ಜೊತೆಗೆ ಸಂಯೋಗ ಹೊಂದಿದ ವಿವಾಹ ಮಾಡಿಕೊಂಡ ಹೆಣ್ಣು ಯಾವುದು ಅಂದರೆ ಟೀಕಾ ಹೇಳ್ತಾರೆ ಯುವತಿ ಅವಳು ಭಾಳ ಯೌವನದಿಂದ ಕೂಡಿದಂತಹ ಯುವತಿ ಆದರೆ ಯುವತಿಗೆ ಉತ್ತಮವಾದ ವಾಸ ಬಟ್ಟೆ ಇಲ್ಲ ತುಂಬ ನಾಚಿಕೆ ನಾಚಿಕೆ ನಾಚಿಕೆಯಿಂದ ಆ ಹೆಣ್ಣು ಮಗಳು ಯಾರ ಹತ್ತಿರನೂ ಬರ್ತಿರಲಿಲ್ಲ ಹೆಣ್ಣುಮಕ್ಕಳು ತುಂಬ ಮನೆ ತುಂಬ ಮದುವೆ ಮನೆ ತುಂಬ ಓಡಾಡ್ತಾ ಇದ್ದಾರೆ ಅಂದರೆ ಸೀರೆ ಜಾಸ್ತಿ ತಂದಿದ್ದಾರೆ ಅಂತ ಅರ್ಥ ಏನಿಲ್ಲ ಯಾವುದೋ ಒಂದು ಹಳೆಯದು ಎಲ್ಲಿ ಒಂದೇ ಕಡೆ ಕೂತಿರ್ತದೆ ನಾಚಿಕೆ ಅವ್ರಿಗೆ ಏನು ರೀ ದೊಡ್ಡ ಮದುವೆಗೆ ಬಂದಿದ್ದೀರಿ ಒಂದೇ ಒಂದು ಸೀರೆ ತ ನಾಚಿಕೆ ಟೀಕಾ ಅನ್ನುವ ಹೆಣ್ಣು ಮಗಳು ನಾಚಿಕೆಯಿಂದ ಯಾರ ಬಳಿ ಹೋಗ್ತಾ ಇರಲಿಲ್ಲ ಅಂದರೆ ಯಾರಿಗೂ ಅರ್ಥ ಆಗ್ತಾ ಇಲ್ಲ ಅದು ಮುಂದೆನೇ ಬರ್ತಿರಲಿಲ್ಲ ಆದರೆ ಅಧ್ಯಶ್ರೀ ರಾಘವೇಂದ್ರ ಯತಿಕೃತ ವಿವೃತ್ತಿ ಪ್ರೌಢ ಕೌಶೇಯ ರತ್ನಂ ಶ್ ವಸಾನ ಅದ್ಭುತವಾದ ರಾಘವೇಂದ್ರ ಸ್ವಾಮಿಗಳಿಂದ ರಚಿತವಾದಂತಹ ಏನು ಭಾವದೀಪ ಅಂತ ಇದೆ ಅದು ಒಳ್ಳೆಯ ರೇಷ್ಮೆ ಸೀರೆ ಇದ್ದಾಗಿತ್ತಂತೆ ಸ್ನೇಹಾಯುಕ್ತ ಬಹಳ ಪ್ರೀತಿಯಿಂದ ಅದನ್ನು ಉಟ್ಕೊಂಡ್ಲಂದು ನೀವೇನೋ ಸರ್ಪ್ರೈಸ್ ಅಂಥೇಳಿ ಯಾವುದೋ ಒಂದು ಕಲರ್ ಸೀರೆ ಕೊಡಿಸೋದಕ್ಕಿಂತಲೂ ನೀವು ತೊಗೊಂಡೋಗಿದ್ದು ಇಷ್ಟವಾದ ಕಲರ್ ಆಗಿದ್ದರೆ ಉಟ್ಕೊಳ್ಳೋ ಕ್ರಮನೇ ಬೇರೆ ನೀವು ಯಾವಾಗಲೂ ಇಂಥದ್ದೇ ನನಗೆ ಇಷ್ಟ ಇಲ್ಲ ಅಂತ ಅಂದರೆ ಅದು ಪ್ರಯೋಜನ ಇಲ್ಲ ಆದರೆ ರಾಘವೇಂದ್ರ ಸ್ವಾಮಿಗಳು ಟೀಕಾಚಾರ್ಯರ ಟೀಕಾ ಅನ್ನುವ ಹೆಣ್ಣು ಮಗಳಿಗೆ ಕೊಟ್ಟಂಥ ಭಾವದೀಪ ಅನ್ನುವ ವಸ್ತ್ರ ಆ ಟೀಕಾ ಅನ್ನುವ ಯುವತಿಗೆ ಬಹಳ ಇಷ್ಟ ಆಯ್ತಂತೆ ಯಾಕಂದರೆ ಅದು ಕೌಶೇಯ ಅದು ರೇಷ್ಮೆದು ಪೀತಾಂಬರ ಅವಳಿಗೆ ಯಾವ ಕಲರ್ ಬೇಕೋ ಅಂಥದ್ದೇ ಅದನ್ನು ಸ್ನೇಹಾಯುಕ್ತಂಬಸಾನ ಪ್ರೀತಿಯಿಂದ ಉಟ್ಕೊಂಡು ವಿಹರತಿ ಸುಧೀಯ ಜ್ಞಾನಿಗಳ ಮುಂದೆ ಮುಂದೆ ವಿಹಾರ ಮಾಡ್ತಾ ಇದ್ದಾಳೆ ಹೇಗೆ ಅಗ್ರತಸ್ವೈರಿಣೀವಾ ಮನಸ್ಸೋ ಇಚ್ಛೆ ಎಲ್ಲ ಕಡೆ ತಿರುಗುವವಳಂತೆ ಉತ್ತಮವಾದ ರಾಯರು ಕೊಟ್ಟು ವ್ಯಾಖ್ಯಾನ ಅನ್ನುವ ಗ್ರಂಥವನ್ನು ಹುಟ್ಟ ಟೀಕಾ ಅನ್ನುವ ಹೆಣ್ಣುಮಗಳು ಮೊದಲಾದರೆ ಭಾರೀ ನಾಚಿಕೆ ಯಾಕೆಂದರೆ ಪ್ರಾಯಃ ಪ್ರಾಕ್ ಅನ್ಯದೀಯ ಸಾಮಾನ್ಯವಾಗಿ ಹಿಂದಿನವರು ವ್ಯಾಖ್ಯಾನ ಮಾಡುವಾಗ ಜೈತೀರ್ಥರ ಎಲ್ಲ ಮಾತುಗಳಿಗೆ ಅವರ ಅರ್ಥ ಬರಿತಾ ಇರಲಿಲ್ಲ ಎಲ್ಲಿ ಕ್ಲಿಷ್ಟ ಅಲ್ಲಿ ಮಾತ್ರ ಅರ್ಥ ಬರ್ಕೊಂಡು ಹೋಗ್ತಿದ್ರು ಈ ಕತೆ ನಾವು ಹೀಗೆ ತಿಳ್ಕೊಳ್ಬೇಕು ರಾಯರ ಹಿಂದಿನವರಿಗೆ ಟೀಕಾಚಾರ್ಯರ ಗ್ರಂಥಗಳನ್ನು ಹೆಚ್ಚು ಅರ್ಥೈಸಿ ಹೇಳಬೇಕಾದ್ದಿರಲಿಲ್ಲ ಮೇಧಾಶಕ್ತಿ ಇತ್ತು ಅವರಿಗೆ ಅಲ್ಲಲ್ಲಲ್ಲಿ ಡೌಟ್ ಬರ್ತಿದ್ರು ಅದರಿಂದ ಅಲ್ಲಲ್ಲಿ ಅಲ್ಲಲ್ಲಿ ಕ್ಲಿಯರ್ ಮಾಡ್ತಿದ್ರು ರಾಯರ ನಂತರ ಬರುವಂತಹ ಜನರಿಗೆ ಮೆಧಾಶಕ್ತಿ ಕಡಿಮೆ ಜೈತೀತರ ಪ್ರತಿ ವಾಕ್ಯಕ್ಕೂ ಅರ್ಥ ಬೇಕು ನಮಗೆ ಅರ್ಥ ಹೊಳಿಯೋಲ್ಲ ಅದು ಯಾರು ಹೊಳಿತು ರಾಯರಿಗೆ ಹೊಳಿಯುತ್ತೆ ಜ್ಞಾನಿಗಳಿಗೆ ಪ್ರತ್ಯಕ್ಷರಂ ಪ್ರತಿವಾಕ್ಯಂ ಪ್ರತಿಪದಂ ಅನೇಕ ಕೂತಿ ಅಂತಾರೆ ಒಂದೊಂದು ವಾಕ್ಯ ಒಂದೊಂದು ಪದಗಳ ಒಳಗೆ ಅನಂತ ಅರ್ಥಗಳು ಮಂತ್ರಾಲಯ ಪ್ರಭುಗಳಿಗೆ ಕಾಣ್ತಾ ಇದೆಯಂತೆ ಹಾಗಾಗಿ ಅವರು ಮಾತ್ರ ಪರಿಪೂರ್ಣವಾಗಿ ಅರ್ಥೈಸಲಿಕ್ಕೆ ಯೋಗ್ಯತೆ ಉಳ್ಳವರು ರಾಘವೇಂದ್ರ ಸ್ವಾಮಿಗಳು ಸಮಗ್ರವಾದ ತತ್ವ ಪ್ರಕಾಶಿಕೆಗೆ ಏನು ವ್ಯಾಖ್ಯಾನ ರೂಪವಾದ ಉತ್ತಮವಾದ ವಸ್ತ್ರ ಕೊಟ್ಟಿದ್ದಾರೆ ಆ ವಸ್ತ್ರ ಬಹಳ ಪ್ರೀತಿಯಿಂದ ಟೀಕಾ ಅನ್ನುವ ಹೆಣ್ಣು ಮಗಳು ಹುಟ್ಟು ಸ್ವೈರಿಣಿಯಂತೆ ಜ್ಞಾನಿಗಳ ಮುಂದೆ 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 ಬಂದು ನನ್ನೋಡಿ 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 ಈ ವಾಕ್ಯ ನೋಡಿ ಈ ವಾಕ್ಯ ನೋಡಿ ಅನ್ನುವಂತೆ ಅವಳು ಮುಂದೆ ಮುಂದೆ ಬರ್ತಾ ಇದ್ದಾಳೆ ಅಂತಹ ಉತ್ತಮವಾದ ಗ್ರಂಥವನ್ನು ಕೊಟ್ಟ ಮಹಾನುಭಾವರು ಈ ಕಥೆಯಲ್ಲಿ ನಾವು ತಿಳ್ಕೊಳ್ಬಹುದಾದ ಮತ್ತೊಂದು ವಿಷಯ ಅಂದರೆ ಇವತ್ತು ಎಲ್ಲಿ ನೋಡಿದರೂ ರಾಯರ ಬೃಂದಾವನಕ್ಕೆ ಉತ್ತಮವಾದ ವಸ್ತ್ರ ಇದು ಹೇಗೆ ಇವ್ರಿಗೂ ಬಂತು ಅವರು ಜೈತೀರ್ಥರ ಮಗಳಿಗೆ ಜೈತೀರ್ಥರ ಟೀಕೆಗೆ ವ್ಯಾಖ್ಯಾನ ಎನ್ನುವ ಅನೇಕ ವಸ್ತ್ರಗಳನ್ನು ಕೊಟ್ಟ ಕಾರಣ ಟೀಕಾಚಾರ್ಯರು ನಮ್ಮ ಮಂತ್ರಾಲಯ ಪ್ರಭುಗಳಿಗೆ ನಿತ್ಯ ಉತ್ಸವ ಮಾಡಿ ನಿತ್ಯ ರೇಷ್ಮೆ ಉಡಿಸಿ